ನಮಸ್ಕಾರ ಸ್ನೇಹಿತರೆ, ನಾನು ರವಿಕುಮಾರ್, ದಾವಣಗೆರೆ. ನಾವು ಒಂದು ಪ್ರಸಿದ್ಧವಾದ ಸ್ಥಳ ನೋಡಲು ಬಂದಿದ್ದೇವೆ. ನಾವು ಈಗ ದಾವಣಗೆರೆ ಜಿಲ್ಲೆ ನೀಲಗುಂದ ಗ್ರಾಮದಲ್ಲಿ ಇರುವಂತಹ ಶ್ರೀ ಭೀಮೇಶ್ವರ ದೇವಸ್ಥಾನವನ್ನು ನೋಡಲು ಬಂದಿದ್ದೇವೆ. ಬನ್ನಿ, ಈ ಸ್ಥಳದ ಬಗ್ಗೆ ಮಾಹಿತಿ ಪಡೆಯೋಣ. ಸ್ನೇಹಿತರೆ, ನಾವು ಈ ದೇವಸ್ಥಾನವನ್ನು ತಲುಪಬೇಕಾದರೆ ನಾವು ದಾವಣಗೆರೆಯಿಂದ ಕೊಂಡರ್ಜಿ ಮಾರ್ಗವಾಗಿ ಹೋಗಬೇಕಾಗ್ತದೆ. ಕೊಂಡರ್ಜಿ ಹೋಗುವಾಗ ಅಲ್ಲಿ ಒಂದು ಹರಪನಹಳ್ಳಿ ರೋಡ್ ಬರುತ್ತದೆ. ಹರಪನಹಳ್ಳಿ ಮುಖಾಂತರ ನಾವು ನೀಲಗುಂದ ಗ್ರಾಮವನ್ನು ತಲುಪಬಹುದು, ಮತ್ತು ಹರಿಹರ ಮಾರ್ಗವಾಗೂ ನಾವು ಬರಬಹುದು. ಸ್ವಲ್ಪ ಹತ್ತಿರವಾಗುತ್ತದೆ ಈ ದೇವಸ್ಥಾನ. ಬನ್ನಿ, ಈ ಸ್ಥಳವನ್ನು ನೋಡೋಣ. ತುಂಬ ಪ್ರಸಿದ್ಧವಾಗಿದೆ ಮತ್ತು ತುಂಬ ಶಾಂತವಾಗಿರುವಂತಹ ಸ್ಥಳ. ಮತ್ತು ಪಕ್ಕದಲ್ಲಿ ಒಂದು ಕೆರೆ ಇದೆ, ತುಂಬ ಸುಂದರವಾಗಿದೆ ಕೆರೆ. ಪ್ರಶಾಂತವಾಗಿರುವ ಸ್ಥಳ, ಪ್ರತಿಯೊಬ್ಬ ಪ್ರೇಕ್ಷಕರು ಇಲ್ಲಿ ಬಂದು ನೋಡ್ಬೋದು. ಈ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ ಸ್ಥಳ, ಭೀಮೇಶ್ವರ ದೇವಸ್ಥಾನ. ಮತ್ತು ಈ ದೇವಸ್ಥಾನದ ಇತಿಹಾಸದ ಪ್ರಕಾರ ನೀಲಗುಂದ ಪ್ರದೇಶವು 12ನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬಳಪದ ಕಲ್ಲು ಗಣಿಗಾರಿಕೆಗೆ ಮಹತ್ತರ ಸ್ಥಾನವನ್ನು ಪಡೆದಿತ್ತು. ಇದು ಎಂಟ್ರೆನ್ಸ್, ಇದು ಬರುವಂಥ ಗೇಟ್ ಇದೆ. ಇಲ್ಲಿ ಸುಮಾರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಇಲ್ಲಿ ಈ ದೇವಸ್ಥಾನವು ಓಪನ್ ಇರುತ್ತೆ. ಪ್ರತಿಯೊಬ್ಬರು ಬಂದು ಈ ದೇವಸ್ಥಾನ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಪ್ರವೇಶ ಶುಲ್ಕ ಇಲ್ಲ ಈ ದೇವಸ್ಥಾನ ಬರಲು. ಈ ದೇವಸ್ಥಾನ 11ನೇ ಶತಮಾನದ ಕೊನೆಯ ಹಂತದಲ್ಲಿ ನಿರ್ಮಿತವಾದ ಭೀಮೇಶ್ವರ ದೇವಾಲಯದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದ ತ್ರಿಕೋಟಚಲ ಮಂದಿರ. ಈ ದೇವಸ್ಥಾನದ ಬಗ್ಗೆ ಪ್ರತಿಯೊಂದು ನೋಟಿಫಿಕೇಶನ್ ನೀಡಿದ್ದಾರೆ, ಇಲ್ಲಿ ಮಾಹಿತಿ ನೀಡಿದ್ದಾರೆ. ಇದು ಪ್ರವೇಶ ದ್ವಾರ ದೇವಸ್ಥಾನ, ಈ ರೀತಿಯಲ್ಲಿ ಕಾಣುತ್ತೆ. ಸುಮಾರು 12ನೇ ಶತಮಾನದ 800 ವರ್ಷಗಳ ಕಾಲ ಪುರಾತನ ದೇವಾಲಯ, ತುಂಬ ಸುಂದರವಾಗಿದೆ, ತುಂಬ ಪ್ರಶಾಂತವಾಗಿದೆ ಈ ದೇವಸ್ಥಾನ. ಇದು ವೆಸರ ಶೈಲಿಯಲ್ಲಿದ್ದು ಪೂರ್ವ ಪಶ್ಚಿಮವಾಗಿ ಈ ದೇವಾಲಯವು ತಲವಿನ್ಯಾಸಕರು ಇಲ್ಲಿ 3 ಗರ್ಭಗೃಹಗಳು ಪಶ್ಚಿಮ, ಉತ್ತರ ಮತ್ತು ದಕ್ಷಿಣಕ್ಕೆ ಹೊಂದಿದೆ. ತುಂಬ ಪ್ರಶಾಂತವಾಗಿದೆ ಪ್ರೇಕ್ಷಕರಿಗೆ ನೋಡಲು ಈ ದೇವಸ್ಥಾನ, ತುಂಬ ಪ್ರಸಿದ್ಧವಾಗಿ. ಹಂಪೆ ದೇವಸ್ಥಾನದಲ್ಲಿ ನೋಡ್ತೀವಿ ಅದೇ ರೀತಿಯಲ್ಲಿ ಈ ಬಂಡೆಗಳನ್ನು ಕೆತ್ತಿದ್ದಾರೆ. ಇದು ಶಿವಲಿಂಗ, ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗ. ನಾವು ಹೂ ತಂದಿದ್ವಿ, ಹೂ ಹಣ್ಣು ತಂದಿದ್ವಿ ದೇವರಿಗೆ ಅರ್ಪಿಸಲು. ನಾವು ಅಲ್ಲಿ ದೇವಸ್ಥಾನ ಪೂಜಾರಿಗಳಿಗೆ ಕೇಳಿದ್ವಿ ಹೂವು ತಂದಿದ್ದೀವಿ ಅಂತೇಳಿ, ನಾವೇ ಅಲ್ಲಿ ಪೂಜೆ ನೀವು ಮಾಡಿ ನಡೆಯುತ್ತೆ ಅಂತ ಅಂದರು. ಅವರಿಗೆ ಅಪ್ಪಣೆಯನ್ನು ಕೇಳಿ ನಾವು ಇಲ್ಲಿ ದೇವಸ್ಥಾನ ಪೂಜೆ ಮಾಡ್ತಿರೋದು. ಪ್ರತಿಯೊಂದು ಗರ್ಭಗೃಹದ ಅಂತರಾಳನೊಂದಿದ್ದು ಇವುಗಳೆಲ್ಲ ಸಭಾಮಂಟಪಕ್ಕೆ ತೆರೆದುಕೊಳ್ಳುತ್ತವೆ. ಸಭಾಮಂಟಪದ ಪೂರ್ವಕ್ಕೆ ಮುಖಮಂಟಪವಿದ್ದು ಅದಕ್ಕೆ 2 ಪಾರ್ಶ್ವಗಳಲ್ಲಿ ಸೋಪಾನಗಳಿವೆ. ತುಂಬ ಸುಂದರವಾಗಿದೆ ಈ ದೇವಸ್ಥಾನ. ಗರ್ಭಗೃಹದ ಒಳಗಿರುವಂತಹ ಈ ದೇವಸ್ಥಾನ ತುಂಬ ಪ್ರಸಿದ್ಧವನ್ನು ಪಡೆದಿದೆ ಮತ್ತು ಸುಂದರವಾಗಿದೆ. ಪ್ರತಿಯೊಂದು ಮೂರ್ತಿಯು ಕೆತ್ತನೆ ಏನಿದೆ ತುಂಬ ಸುಂದರವಾಗಿದೆ. ಪುಷ್ಪಾಕಾರದಲ್ಲಿರುವಂತಹ ಬಂಡೆಗಳು, ಇದು ಶಿವ ದೇವರ ಒಂದು ಮಹಾದ್ವಾರ. ಇದು ತುಂಬ ಸುಂದರವಾಗಿದೆ. ಸೇಮ್ ಬೇಲೂರು ಹಳೆಬೀಡುಗಳಲ್ಲಿ ಏನಿದೆ ಅದೇ ಥರ ಕೆತ್ತನೆಯನ್ನು ಹೊಂದಿದೆ. ಇದು ಗಣೇಶ, ಇದು ದ್ವಾರದ ಪಕ್ಕದಲ್ಲಿರುವಂತಹ ಗಣೇಶನ ವಿಗ್ರಹ, ತುಂಬ ಇದಾಗಿದೆ ಅಲ್ಲಿ. ಎಷ್ಟು ಸುಂದರವಾಗಿದೆ
ಮುಖಮಂಟಪದ ಮುಂಭಾಗದಲ್ಲಿ ಪೂರ್ವಕ್ಕೆ ಸೂರ್ಯನಿಗೆ ಪ್ರತ್ಯೇಕ ಗುಡಿ ಇದೆ. ದೇವಾಲಯದ ಹೊರಭಿತ್ತಿಯ ಹೊರ ಮತ್ತು ಇನ್ಸಂತಗಳಿಂದ ಕೂಡಿದ್ದು ಅರ್ಧ ಸ್ತಂಭಗಳನ್ನು ನಿರ್ಮಿಸಿ ಅವುಗಳ ಮೇಲೆ ಪೆಸರ ಮತ್ತು ದ್ರಾವಿಡ ಶೈಲಿಯ ಕಿರಿ ಗೋಪುರಗಳನ್ನು ನಿರ್ಮಿಸಲಾಗಿದೆ. ಇದು ನೋಡಿ ಎಷ್ಟು ಸುಂದರವಾಗಿರ್ಕಟ್ಟಿದೆ. ಹೂವಿನ ರೀತಿಯ ಕಾಣುವಂತಹ ಈ ಸುಂದರವಾದ ಕಂಬಗಳು ಎಷ್ಟು ಸುಂದರವಾಗಿದೆ. ಇಂಥ ಪುಷ್ಪ ಅಲಂಕಾರ ರೀತಿಯಲ್ಲಿ ಕೆತ್ತಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದರೆ ನೀವು ಬೇಲೂರು ಹಳೆಬೀಡುವಲ್ಲಿ ಏನಿದೆ ಅದೇ ಥರ ಕೆತ್ತನೆಯನ್ನು ಮಾಡಿದ್ದಾರೆ. ತುಂಬ ಸುಂದರವಾಗಿದೆ. ಪ್ರತಿಯೊಬ್ಬರು ಬನ್ನಿ ಈ ದೇವಸ್ಥಾನ ನೋಡಿ ನೋಡಿ ಎಷ್ಟು ಸುಂದರವಾಗಿದೆ. ಒಳಗಡೆ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಈ ದೇವಸ್ಥಾನದ ಮುಂಭಾಗದ ಒಂದು ಇದು ನೋಟ. ಪಕ್ಕದಲ್ಲಿ ಕೆರೆ ಇದೆ, ತುಂಬ ಸುಂದರವಾಗಿದೆ ಕೆರೆ. ಪಶ್ಚಿಮ ಮುಖ್ಯ ಗರ್ಭಗೃಹದ ಮೇಲೆ ವೆಸರ ಶೈಲಿಗಳ ತ್ರಿಕಳ ವಿಮಾನವಿದೆ. ಪ್ರತಿಯೊಂದು ತಳವು ಶಾಲಾ ಕೂಟ ಪಂಜರವನ್ನು ಹೊಂದಿದ್ದು ಪ್ರತಿ ಶಾಲಾದಲ್ಲಿ ಶಿವ ಮತ್ತು ನಟರಾಜ ಮುಂತಾದ ಮೂರ್ತಿಗಳನ್ನು ಕಾಣಬಹುದು. ಗರ್ಭಗೃಹದಲ್ಲಿ ದ್ವಾರದ ಅಲಂಕೃತ ಪಂಚ ಶಾಖೆಗಳನ್ನು ಒಳಗೊಂಡಿದ್ದು ತಳಭಾಗದ ಇಕ್ಕಲಗಳಲ್ಲಿ ಶೈವ ದ್ವಾರಪಾಲರು ಮತ್ತು ಚಾಮರ ಧಾರಣಿಯರನ್ನು ಕೆತ್ತಲಾಗಿದೆ. ಸಭಾಮಂಟಪದಲ್ಲಿ ನಾಲ್ಕು ನಯಗೊಳಿಸಿದ ಅಲಂಕೃತ ಸ್ತಂಭಗಳನ್ನು ಮಧ್ಯಭಾಗದಲ್ಲಿ ವೇದಿಕೆ ಇದೆ. ದೇವಾಲಯದ ಒಳ ಆವರಣದಲ್ಲಿ ದೇವಕುಷ್ಟಕಗಳಿದ್ದು ಅವುಗಳಲ್ಲಿ ಗಣೇಶ, ಮಹಿಷಮರ್ದಿನಿ, ಸಪ್ತ ಮಾತೃ ಹಾಗೂ ಯಕ್ಷ ಮೂರ್ತಿಗಳನ್ನಾಡಿದ ಸಭಾಮಂಟಪದ ಸಂಧಿಯನ್ನು ಪಶ್ಚಿಮಾಭಿಮುಖವಾಗಿ ಇಡಲಾಗಿದೆ.